ಕಳೆದ ವಿಧಾನಸಭೆ ಚುನಾವಣೆ ಹೀನಾಯ ಸೋಲನ್ನು ಮರೆತಿರುವ ಬಿಜೆಪಿ ಮುಂದಿನ ಲೋಕಸಭಾ ಚುನಾವಣೆಗೆ ಭರ್ಜರಿ ತಯಾರಿ ನಡೆಸಿದೆ ಕಳೆದ ಬಾರಿ ಗೆದ್ದಿದ್ದ ಇಪ್ಪತ್ತೈದು ಸ್ಥಾನಗಳನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ತಂತ್ರಗಾರಿಕೆ ರೂಪಿಸತೊಡಗಿದೆ ನಡುವೆ ಮತ್ತಿಬ್ಬರು ಲಿಂಗಾಯತ ನಾಯಕರು ಬಿಜೆಪಿಯಿಂದ ಅಂತರ ಕಾಪಾಡಿಕೊಂಡಿದ್ದಾರೆ ಆದರೆ ಬಿಜೆಪಿ ಬಿಡುವುದಕ್ಕೆ ರೆಡಿಯಾದ ಲಿಂಗಾಯತ ನಾಯಕರಾದರೂ ಯಾರು ಲಿಂಗಾಯತ್ ಕಾರ್ಡ್ ಮತ್ತೊಮ್ಮೆ ಬಿಜೆಪಿಗೆ ಒಡೆತ ನೀಡುತ್ತಾ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಕರ್ನಾಟಕ ರಾಜಕೀಯದ ನಿರ್ಣಾಯಕ ಸಮುದಾಯ ಅಂದರೆ ಅದು ವೀರಶೈವ ಲಿಂಗಾಯತ ರಾಜ್ಯದಲ್ಲಿ ಶೇಕಡಾ ಹದಿನೇಳರಷ್ಟು ಇರುವ ಲಿಂಗಾಯತರು ಎಂಬತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಯಾರು ಶಾಸಕರಾಗಬೇಕು ಅಂತ ನಿರ್ಧಾರ ಮಾಡ್ತಾರೆ ಎರಡು ದಶಕಗಳಿಂದ ಬಿಜೆಪಿ ಅನ್ನುವುದಕ್ಕಿಂತ ಯಡಿಯೂರಪ್ಪ ಬೆನ್ನಿಗೆ ನಿಂತಿದ್ದರಿಂದ ಕರ್ನಾಟಕದಲ್ಲಿ ಬಿಜೆಪಿ ಬೇರು ಬಿಡಲು ಕಾರಣವಾಗಿದೆ ಎಸ್ ಯಡಿಯೂರಪ್ಪ ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕ ಕಳೆದ ಚುನಾವಣೆಯಲ್ಲಿ ಬಿಎಸ್ವೈರನ್ನು ಬಿಜೆಪಿ ಕಡೆಗಣಿಸಿದ್ದರಿಂದ ಸರಿಪಡೆ ಅರವತ್ತಾರಕ್ಕೆ ಆಲ್ಔಟ್ ಆಗಿತ್ತು ಜೊತೆಗೆ ಸವದಿ ಶಟ್ಟರ್ ಟಿಕೆಟ್ ನೀಡುವ ವಿಚಾರದಲ್ಲಿ ನಡೆದುಕೊಂಡ ರೀತಿಯಿಂದ ಗೆಲುವಿನ ಮ್ಯಾಚ್ ಕಳೆದುಕೊಂಡಂತಾಗಿದೆ ಇನ್ನು ವಿಶೇಷ ಅಂದರೆ ನಾಯಕತ್ವ ವಿಷಯದಲ್ಲಿ ಅಗ್ಗಜಗ್ಗಾಟ ಮುಂದುವರೆದಿರುವಾಗಲೇ ಮತ್ತಿಬ್ಬರು ಮತ್ತಿಬ್ಬರು ಲಿಂಗಾಯತ ನಾಯಕರು ಬಿಜೆಪಿಯಿಂದ ಹೋಗುವುದಕ್ಕೆ ಸಿದ್ಧತೆ ನಡೆಸಿದ್ದಾರೆ ಮಾಜಿ ಸಚಿವ ಮಾಧುಸ್ವಾಮಿ ಬಿಜೆಪಿಯಿಂದ ಅಂತರ ಕಾಪಾಡಿಕೊಂಡಿದ್ದು ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರೆ ಎಂಬ ಮಾತುಗಳು ಜೋರಾಗಿವೆ ಈ ಸಂಬಂಧ ಕಾಂಗ್ರೆಸ್ ನಾಯಕರ ಜೊತೆ ಮಾತುಕತೆ ಕೂಡ ನಡೆಸಿದ್ದಾರೆ ಎನ್ನಲಾಗ್ತಿದೆ ಅದೇ ರೀತಿ ಕೊಪ್ಪಳದ ಸಂಸದರಿಗೆ ಟಿಕೆಟ್ ಸಿಗುವುದು ಡೌಟ್ ಹೀಗಾಗಿ ಕಾಂಗ್ರೆಸ್ನತ್ತ ಮುಖ ಮಾಡುವ ಅವಕಾಶ ಹೆಚ್ಚಿದೆ ಹಾಗೆ ಬಾಗಲಕೋಟೆ ಸಂಸದ ಗದ್ದಿಗೌಡರ್ ಬೆಳಗಾವಿ ಸಂಸದೆ ಮಂಗಳ ಹಾವೇರಿ ಸಂಸದ ಶಿವಕುಮಾರ್ ಉದಾಸಿ ಈಗಾಗಲೇ ರಾಜಕೀಯ ನಿವೃತ್ತಿ ಘೋಷಿಸಿದ್ದಾರೆ ಆರರಿಂದ ಏಳು ಲಿಂಗಾಯತ ಸಂಸದರಿಗೆ ಟಿಕೆಟ್ ಸಿಗುವುದು ಡೌಟ್ ಹಾಗೆ ಟಿಕೆಟ್ ಸಿಗದ ಲಿಂಗಾಯತ ನಾಯಕರು ಆದರೆ ಅದು ಸಿಎಂ ಸಿದ್ದರಾಮಯ್ಯ ಕೈ ಬಲಪಡಿಸಿದಂತಾಗುತ್ತದೆ ಒಟ್ಟಾರೆ ಬಿಜೆಪಿ ಬೆನ್ನಿಗೆ ನಿಂತು ಪಕ್ಷ ಪ್ರವರ್ಧಮಾನಕ್ಕೆ ಬರುವುದಕ್ಕೆ ಕಾರಣವಾದ ಲಿಂಗಾಯತರನ್ನು ಕಡೆಗಣನೆ ಮುಂದುವರೆದರೆ ಮುಂದೊಂದು ದಿನ ಬಿಜೆಪಿ ದಕ್ಷಿಣ ಭಾರತದಿಂದಲೇ ಕಿಕ್ಔಟ್ ಆಗುವ ಸಮಯ ಬಂದರೂ ಆಶ್ಚರ್ಯ ಪಡಬೇಕಿಲ್ಲ